ಮತ್ತು ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಇಲ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರ ಹೆಸರಾಗ್ಲಿ ಪ್ರಸ್ತಾಪ ಮಾಡಬೇಡಿ ಅವರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ನಾನು ಒಬ್ಬ ಪತ್ರಕರ್ತನಾಗಿ ಕುಮಾರಸ್ವಾಮಿ ಅವರನ್ನ ಹಲವಾರು ಸಂದರ್ಶನ ಮಾಡಿದಿನಿ ಹಲವಾರು ವಿಷಯಗಳಲ್ಲಿ ಸಂದರ್ಶನ ಮಾಡಿದಿನಿ ಅವರಿಗೂ ಇದಕ್ಕೂ ಯಾಕ್ರಿ ಸಂಬಂಧ ತರ್ತೀರಾ ಮತ್ತೆ ನಾನು ವೈಯಕ್ತಿಕ ನಾನು ಮುಂಚಿನ ಹೇಳಿದೆ ನನಗೆ ಯಾರು ಏನಂತಾರೆ ನೀವೇ ಹೇಳಿದಂಗೆ ಯಾರೋ ಕುಮ್ಮಕ್ಕ ನೀಡಿದಿರಾ ಅಥವಾ ಯಾರ ಕೀ ಕೊಟ್ಟಿದಾರಾ ಅದನ್ನ ಪದಗಳು ಉಪಯೋಗಿಸಿದ್ರು ಇಲ್ಲ ನಾನು ಒಂದು ವೈಯಕ್ತಿಕವಾಗಿ ಮುಂದೆ ಬಂದು ಅಲ್ಲಿ ಅನ್ಯಾಯ ಆಗಿರೋದು ನ್ಯಾಯಕ್ಕೋಸ್ಕರ ನಾನು ಮುಂದೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನನಗೆ ಇನ್ನೇನು ಬೇಕಾಗಿಲ್ಲ ಇವತ್ತು ಕೇಳ್ಕೊಂತಾ ಇದೀನಿ ಏನು ನೀವು ಕ್ಷಮೆ ಕೇಳಿ ಅವರಿಗೇನೋ ಒಂದು ನ್ಯಾಯ ಒದಗಿಸಿದ್ರೆ ಏನು ಕಳ್ಕೊಂತೀರಾ ಇಲ್ಲಿ ನಡೆದಿದೆ ಘಟನೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಒಂದು ಕ್ಷಮೆ ಕೇಳಿ ಅವರಿಗೆ ಯಾರಿಗೂ ಅನ್ಯಾಯ ಆಗೋರಿಗೆ ಬಡವರಿಗೆ ಒಂದು ಕಾಂಪ್ರಮೈಸ್ ಮಾಡೋದು ಬದಲು ಒಂದು ನ್ಯಾಯ ಒದಗಿಸ್ಕೊಡಿ ಅಷ್ಟೇ ನಾನು ಕೇಳ್ತಾ ಇರೋದು ಇನ್ನು ಮುಂದೆ ವರ್ಸ್ಬೇಡಿ ಇದನ್ನು ಅಂತ ನಾನು ಕೇಳ್ಕೊಂತಾ ಇರೋದು ಇನ್ನು ಮುಂದೆ ವರ್ಸಕ್ಕೆ ಹೋದ್ರೆ ಇನ್ನೂ ಹೆಚ್ಚು ತೇಜೋದೆ ಡಿಫೇಮೇಷನ್ನು ಆಗುತ್ತೆ ಇದಕ್ಕೋಸ್ಕರ ನಾನು ಮನವಿ ಮಾಡಿ ಕೇಳ್ಕೊಂತಾ ಇರೋದು ಇದು ಒಂದು ಮೇರುನಟ ಹೇಗಿರಬೇಕು ಅನ್ನೋ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿಬೇಕು ಒಂದು ಸಮಾಜದ ಒಂದು ದೃಷ್ಟಿಯಿಂದ ಒಂದು ಮೇರುನಟ ಒಂದು ಖ್ಯಾತಿ ಪಡೆದಾದ್ಮೇಲೆ ಹಣ ಬಂದಾದ್ಮೇಲೆ ಒಂದು ಅವರ ವೈಯಕ್ತಿಕ ಜೀವನ ಆಗಲಿ ಅವರ ಒಂದು ವೃತ್ತಿಯ ಜೀವನ ಆಗಲಿ ಒಂದು ಕನ್ನಡಿಯಾಗಿ ಸಮಾಜದ ಮುಂದೆ ಇರುತ್ತೆ ನೋಡ್ತಾ ಇರ್ತಾರೆ ಈ ಒಂದು ದೃಷ್ಟಿಯಿಂದ ನಿಮ್ಮ ಒಂದು ಪ್ರತಿಯೊಂದು ಹೆಜ್ಜೆನೂ ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಸಾಮಾನ್ಯರ ಒಂದು ವೈಯಕ್ತಿಕ ಜೀವನ ಆಗಲಿ ಅದು ಹೆಚ್ಚು ಒಂದು ಫೋಕಸ್ ಆಗಲ್ಲ ನಿಮ್ಮ ಒಂದು ವೈಯಕ್ತಿಕ ಜೀವನ ಆಗಲಿ ಒಂದು ವೃತ್ತಿಯ ಜೀವನ ಆಗಲಿ ಒಂದು ಫೋಕಸಲ್ಲಿ ಇರುತ್ತೆ ಈ ದೃಷ್ಟಿಯಲ್ಲಿ ನೀವು ಒಂದು ಮಾದರಿ ಆಗಬೇಕು ಅಂತ ಹೇಳ್ದಾ ನಾನು ಮತ್ತೆ ಹೇಳ್ತೀನಿ ಇದಕ್ಕೂ ಕುಮಾರಸ್ವಾಮಿಗೂ ಒಂದು ಫೋಟೋ ತೊಗೊಂಡು ಒಂದು ಯಾವುದೋ ಒಂದು ಬೇರೆ ವಿಷಯದಲ್ಲಿ ಸಂದರ್ಶನ ಮಾಡೋದು ಇಲ್ಲಿ ತರಬೇಡಿ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಯಾವುದೇ ಸಿದ್ದರಾಮಯ್ಯ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಇಲ್ಲಿ ನಾನು ಮಾತಾಡ್ತಾ ಇರೋದು ಮೇರುನಟ ಒಬ್ಬ ಖ್ಯಾತಿ ಪಡೆದಿರೋಂಥ ನಟನ ಒಂದು ವಿಷಯ ಇದು ಅಲ್ಲಿಗೆ ಆಗಿರೋ ಗಲಾಟೆ ಬಡವರಿಗೆ ಹೊಡೆದಿರೋಂಥ ವಿಷಯ ಇದು ಅಷ್ಟೇ